ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಸನ್ಮಾನ್ಯ ಶ್ರೀ ರಾಷ್ಟ್ರೀಯ ನಾಯಕರಾದಂತಹ ರಾಹುಲ್ ಗಾಂಧಿಜಿಯವರು ಕನ್ಯಾಕುಮಾರಿಯಿಂದ ಕಾಶ್ಮೀರಿವರಿಗೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಈಗಾಗಲೇ ನಮ್ಮ ಬಳ್ಳಾರಿ ಜಿಲ್ಲೆಗೆ ಅವರು ಹೆಜ್ಜೆ ಹಾಕಲಿಕ್ಕೆ ಕೆಲವೇ ಗಂಟೆಗಳಲ್ಲೇ ನಮ್ಮ ಬಳ್ಳಾರಿ ಜಿಲ್ಲೆ ಆಗಮಿಸಲಿದ್ದಾರೆ. ಅವರು ನಮ್ಮ ಅಲ್ಕುಂದಿಗೆ ಇವತ್ತು ಸಾಯಂಕಾಲ ಅವರು ಬಂದು ವಾಸ್ತವ ಹೊರಲಿದ್ದಾರೆ. ನಾಳೆ ಬೆಳಗ್ಗೆ 15ನೇ ತಾರೀಕು ಸುಮಾರು 6:30 ಗಂಟೆಗೆ ಪಾದಯಾತ್ರೆ ಮುಖಾಂತರ ನಮ್ಮ ಬಳ್ಳಾರಿಗೆ ಆಗಮಿಸಲಿದ್ದಾರೆ. ಬಂದು ಕಮ್ಮ ಭವನದಲ್ಲಿ ಅವರು ರೆಸ್ಟ್ ಮಾಡ್ತಾರೆ. ಆಮೇಲೆ 12 ಗಂಟೆಗೆ ಸುಮಾರು 12 ಗಂಟೆಗೆ ನಮ್ಮ ಮುನ್ಸಿಪಲ್ ಮೈದಾನಿಗೆ ಅವರು ಬಹಿರಂಗ ಸಭೆಗೆ ಹಾಜರಾಗ್ತಾರೆ. ಹೀಗಾಗಿ ನಮ್ಮ ಮಾನ್ಯ ಸನ್ಮಾನ್ಯ ಶ್ರೀ ಬಿ ನಾಗೇಂದ್ರ ಅವರದು ಊಟದ ವ್ಯವಸ್ಥೆಯನ್ನು ಬರೋ ಜನರಿಗೆ ಈಗಾಗಲೇ ಕಂಟೇನರ್ ಬಾಕ್ಸ್ ಇಂದ ಮತ್ತು ವಾಟರ್ ಬಾಟಲ್ ಒಂದು ಸ್ವೀಟ್ ಈಗಾಗಲೇ ತಯಾರಿ ಮಾಡ್ತಾ ಇದೀವಿ. ಅದಕ್ಕೆ ಯಾವ ರೀತಿ ಜನರಿಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ ಹೇಳಿ ನಮ್ಮ ಮಾನ್ಯ ಬಿ ನಾಗೇಂದ್ರ ಅವರು ಈಗ ನಮಗೆಲ್ಲ ಸೂಚನೆ ಕೊಟ್ಟಿದ್ದಾರೆ. ಅದ ತರನೇ ನಾವೆಲ್ಲ ಇಲ್ಲಿ ವ್ಯವಸ್ಥೆಯನ್ನು ತಯಾರಿ ಮಾಡ್ಕಂತ ಇದ್ದೀವಿ. ಈಗ ಒಂದು ಪುಳಿಯೋರೆ, ಒಂದು ಚಿತ್ರಾನ್ನ, ಒಂದು ಟೊಮೆಟೊ ಬಾತು ಮತ್ತು ಪಲಾವ್, ಈ ನಾಲ್ಕು ಐಟಮ್ ಅದ್ರ ಜೊತೆಗೆ ಒಂದು ಸ್ವೀಟ್. 1.5 ಲಕ್ಷ ಜನಕ್ಕೆ ಬಾಕ್ಸಸ್, 1000 ml ಬಾಕ್ಸಲ್ಲಿ ನಾವು ಅದನ್ನು ಪ್ರಿಪೇರ್ ಮಾಡಿ ಕೊಡ್ತಾ ಇದ್ದೀವಿ. ಪರಿಶುದ್ಧವಾದಂತಹ ಸಲಹೆಗಳನ್ನು ತಗೊಂಡು ಅದಕ್ಕೆ ಏನು ಪ್ರಿಪ್ರೇಷನ್ ಮಾಡಬೇಕು ಅದಕ್ಕೆಲ್ಲ ಗೈಡ್ಲೈನ್ಸ್ ತಗೊಂಡು ಅದೇ ರೀತಿಯೇ ನಾವು ಇದನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈಗಾಗಲೇ ಒಂದು ಸುಮಾರು 150 ಆಟೋಗಳನ್ನ ಈಗಾಗಲೇ ಮಾತಾಡಿದ್ದೀವಿ. ಒಂದು ಆಟೋದಲ್ಲಿ 1000 ಬಾಕ್ಸ್ ಈಜ್ ಆಗುತ್ತೆ, ಜನರಿಗೆ ಮುಟ್ಸೋಕ್ಕೆ ಈಜ್ ಆಗುತ್ತೆ. ಒಂದೇ ಜಾಗದಲ್ಲಿ ಮಾಡಿಸಿದ್ರೆ ಜನ ಬಂದು ಸುಮ್ಮನೆ ಗುಂಪಾಗೋ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕಾಗಿ ಅಲ್ಲಿಂದ ಸುತ್ತಮುತ್ತ ನಮ್ಮ ಬಳ್ಳಾರಿ ನಗರದಲ್ಲಿ ಮೈದಾನ ಸುತ್ತಮುತ್ತಲು ಒಂದು ಆಟೋದಲ್ಲಿ ಇಟ್ಟು ನಮ್ಮ ಕಾರ್ಯಕರ್ತರು ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಇಲ್ಲಿ ಬಂದು ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.